ನಾನು ನಿನ್ನೆ ಬೆಂಗಳೂರಿಂದ ಬಂದೆ, ಬಂದು ಮತ ಹಾಕಿತ್ತು, ಮತ ಹಾಕಿದೀವಿ. ಇವತ್ತಿನ ತೀರ್ಮಾನಗಳಲ್ಲಿ ಬಹಳಷ್ಟು ಜನ ಓಟ ಬೆಂಗಳೂರಲ್ಲಿ ನಾವು ನೋಡಿದ್ವಿ, ಬೆಂಗಳೂರಾಗ ವೋಟಿಂಗ್ ನೋಡಿದಾಗ. ಇದಕ್ಕೆ ನಾನು ತಲೆಯೊಳಗೆ ನನಗೆ ಏನು ಬರೋದಿದೆ ಅಂದರೆ, ಈ ದೇಶದಲ್ಲಿ ಇಲೆಕ್ಷನ್ ಕಮಿಷನರು ಬೇಕಾದಷ್ಟು ಸುಧಾರಣೆ ಮಾಡ್ತಾರೆ, ಕಡ್ಡಾಯ ಮತದಾನ ಯಾಕೆ ಮಾಡಬಾರ್ದು ಅನ್ನೋ ನನ್ನ ತಲೆ ಬರುತ್ತೆ. ಬೆಂಗಳೂರಾಗ ನೋಡಿದ ನಂತರ ಸೂಟಿಯಾಗಿ ಎಲ್ಲರೂ ಇಲ್ಲೇ ಇಲ್ಲೇ ಹೋಗಿಬಿಡ್ತಾರೆ, ಇದಾಗಬಾರ್ದು. ಪ್ರತಿಯೊಬ್ಬರು ವೋಟ್ ಹಾಕಿ ಜನಪ್ರತಿನಿಧಿ ಆರಿಸಿ ಕಳಿಸುವಂಥ ವ್ಯವಸ್ಥೆ ಮಾಡಿ ಎಷ್ಟೋ ಜನ ಯಾರಿಗೆ ವೋಟ್ ಹಾಕ್ಬೇಕಂತಿರ್ತಾರೆ, ಅವರು ತಪ್ಪಿಸಿದರೆ ಅವ್ರಿಗೆ ಎಷ್ಟು ಸರಿ ಅನ್ಯಾಯ ಆಗ್ತದೆ, ಆ ರೀತಿ ಆಗಬಾರ್ದು. ಅದಕ್ಕೆ ಈ ನಮ್ಮ ಇಡೀ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವ ಇದ್ದಂಥ ನಮ್ಮ ದೇಶದಲ್ಲಿ ಹುಟ್ಟಿನ ಮುಖಾಂತರ ಜನಪ್ರತಿನಿಧಿ ಆರಿಸಿ ದೇಶಕ್ಕೆ ಒಳ್ಳೇದು ಮಾಡುವಂಥ ಕೆಲಸವನ್ನು ಮಾಡಬೇಕು. ಕಲಿತವರು ತಿಳಿದವರು ಓಟ್ ಹಾಕೋದು ಕಡಿಮೆ, ಅದು ತಪ್ಪಬೇಕು. ಸರ್ಕಾರಿ ನೌಕರಿ ಇದ್ದಂಥವ್ರಿಗೆ ಕಡ್ಡಾಯ ಓಟ್ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾನು ಅಪೀಲ್ ಮಾಡತ್ತೀನಿ ನಾನು ಇಲೆಕ್ಷನ್ ಕಮಿಷನ್ಗೆ. ಅದು ಸಂವಿಧಾನದಲ್ಲಿ ಅದಕ್ಕೆ ಐತೋ ಇಲ್ಲ ಗೊತ್ತಿಲ್ಲ, ಬಟ್ ಅದನ್ನು ಏನಾದರೂ ದಾರಿ ಹುಡುಕಬೇಕು, ಹೆಚ್ಚು ಮತವನ್ನು ಹಾಕುವಂಥ ಕೆಲಸವನ್ನು ಮಾಡಬೇಕು.